ನೀವ್ ಹೇಳ್ತಾ ಇದ್ದಿದ್ದು ನಮ್ಮ ಮನೆಗೆ ನಾಟಿ ದನ ಐತೆ, ನಾಟಿ ಹೋರಿ ಐತೆ ಅಂತ ಹೇಳ್ತಾ ಇದ್ದಿದ್ದು. ಹೌದಾ? ಅದ್ರಕ ನಾನು ಹಳ್ಳಿ ಕಾರ ಅಂತ ಬಂದಾವಾಗ ನನ್ನ ಧ್ವನಿ ಅಷ್ಟು ಜೋರಾಗಿರ್ತದೆ. ಕೆಲವರು ಅನ್ಕೊಂಡಿರ್ಬೋದು ಬಿಗ್ ಬಾಸ್ ಆಗಿ ಯಾಕೆ ನೀವ್ ಹಿಂಗ್ ಮಾತಾಡಿಲ್ಲ ಅಂತ. ಉತ್ತರ ಕೊಡ್ತೀನಿ ನೋಡ್ರಿ. ಇವಾಗ ಎದುರುಗಡೆ ಇರೋ ವ್ಯಕ್ತಿ ಏನೋ ಅಂದ್ರೆ ಯಾಕೋ ಅನ್ಬೋದು, ಏನಣ್ಣ ಅಂದವಾಗ ಯಾಕಣ್ಣ ಅನ್ನೋದಪ್ಪ. ಅರ್ಥ ಆಯ್ತಪ್ಪ? ಬಿಗ್ ಬಾಸ್ ಮನೆ ಒಳಗೆ ಯಾಕೆ ಹೊರ್ತದ ನನ್ನ ಮೇಲೆ ಜಗಳಕ್ಕೆ ಬರ್ತೀರಿ? ನಾನ್ ಕೆಂಡ್ಕೊಂಡು ಹೋಗೋ ಸ್ವಭಾವ ನಂದಂತೂ ಅಲ್ಲ. ಇವಾಗ ಆಲ್ರೆಡಿ ಬಂದಿರೋಕೆನೇನೆ ಉತ್ತರ ಹೆಂಗ್ ಕೊಟ್ಟಿದ್ದೀನಿ. ನಿಜನೇನಣ್ಣ? ಅವ್ ಅನ್ಕೊಂಡಿದ್ವು ಎಲ್ಲಾನ ನಮ್ಮ ಹೆಸರೇನ ಬರ್ತದೆ ಅಂತ. ಥೂ, ಅಂತ ದರಿದ್ರ ತಪ್ಪುಗಳು ನಾನು ಮಾಡಲ್ಲ. ನನ್ನ ಪ್ರೀತಿಸೋ ಜನಕ್ಕಾಗ್ಲಿ, ನನ್ನ ಏನಿವತ್ತು ಹಳ್ಳಿಕಾರ ಅಭಿಮಾನಿಗಳಿದ್ದೀರಾ, ದಯವಿಟ್ಟು ಕೈ ಎತ್ತಿ ಮುಗ್ತೀನಿ. ಇಗ್ನೋರ್ ಅನ್ನೋ ಪದ ತುಂಬಾ ಅರ್ಥ ಕೊಡ್ತದೆ. ಯಾಕೆ ನಾವು ಇಗ್ನೋರ್ ಮಾಡ್ಬೇಕಂತಂದ್ರೆ, ಕೆಲ್ಸಕ್ಕೆ ಬರೋದು, ಮುಂದಕ್ಕೆ ನಮ್ಗೆ ಆಗೋ ಕಾರ್ಯಗಳ ಮೇಲೆ ನಮ್ಗೆ ಗಮನ ಇರಬೇಕು. ಇವ್ಯಾವ ಏನಂತೀಯ, ಏನ್ ಹೇಳಕ್ಕೆ ಸಾಧ್ಯ? ಅದೇ ಆ ಪದಗಳು, ಅದು ಪದಗಳ ಬಳಕೆ ಕೂಡ ಇಲ್ಲ ಅಂತ ಅಂದವಾಗ ಕಷ್ಟ ಆಗ್ತದೆ. ಆಮೇಲೆ ನೀವೇ ಬಳಸ್ದಂಗೆ, ನೀವೇ ಮಾಡ್ದಂಗೆ ವೇದಿಕೆಗಳು ನಾನು ಮಾಡಿಬಿಟ್ರೆ, ನೀವು ಎಲ್ಲಿರ್ತೀರಾ, ನೀವೇನೇನು ಹಾಕ್ತೀರಾ ನಿಮ್ಗೆ ಗೊತ್ತಾಗಬೇಕು. ಯಾರ ತುಮಕೂರು ಅನ್ನೊಬ್ಬನ ಮಾತಾಡೋನೆ ಚೇಲಾಗ್ಲಂತೆ ನನ್ನ ಜೊತೆ ಇರೋರು, ಸಿದ್ಧಗಂಗೆಗೂ ಬರ್ತೀನಿ, ಚೇಲಾಗಳನ್ನ ತೋರಿಸ್ಬೇಕು ಅಂದ್ರೆ ಹೆಸರು ಹೇಳಲ್ಲ ನಾನು. ಯಾಕಂತಂದ್ರೆ ಆ ಗಾಳಿ ಬಿರ್ಸು ಬರ್ತದ ನೋಡ್ರಿ, ಆ ಬಿರ್ಸ್ಗೂ ಕೂಡ ಆಗಲ್ಲ. ಬೇಡ, ವಯಸ್ಸುಗಳಾಗಿರ್ಬೋದು ನಿಮ್ಗ, ಮಾತಾಡಕ್ಕಿನ್ನ ಮುಂಚೆ ಯೋಚನೆ ಮಾಡ್ರಿ. ಒಂದು ವೇದಿಕೆ ಮೇಲೆ ಎಕ್ಕಿ ಸೋ ಕಾಲ್ಡ್ ಮಾಗಡಿ ಅವರೇ, ನಿಮ್ದು ಹಿಸ್ಟ್ರಿ ಪೇಪರ್ ಇರ್ಬೋದು, ಮೀಡಿಯಾ ಇರ್ಬೋದು, ಎಲ್ಲರಿಗೂ ಗೊತ್ತೈತೆ. ಬೇಡ, ವೈಯಕ್ತಿಕ ವಿಚಾರಗಳು ಇನ್ನೊಂದು ಅವೆಲ್ಲ ಬೇಡ. ಏನು ಅಷ್ಟೇ ಹೇಳ್ತೀನಿ, ಯಾಕಂತಂದ್ರೆ ಇವಾಗ ಇದ್ರು ಕೆಲವ್ರು ನಮ್ಮ ಹುಡುಗ್ರೆ ನಿನ್ನೆ ಹುಡ್ಕೋದು ಯಾರು ಅವನು ಅಂತ, ಅವನು ನಾನು ಅವನು ಅಲ್ಲ ಅಂತ ಹೇಳೋನೆ ಅವನು. ಬಿಟ್ಟಾಕ್ರಿ, ಜಯ ಹಳ್ಳಿ ಕಾರ್ಡ್. ಬೆಂಗಳೂರಲ್ಲಿ ಹಳ್ಳಿಕಾರ ಅನ್ನೋ ಪದನ ಎತ್ತಿದ್ದು ಫಸ್ಟ್ ಸಂತೋಷ್ ಅವ್ರೆ. ಅದಕ್ ಮುಂಚೆ ಎಲ್ಲಾ ಕಟ್ಟವ್ರೆ ನಾವಿಲ್ಲ ಅಂತ ಹೇಳ್ತಾ ಇಲ್ಲ, ನಾಟ್ಯ ಅಂತ ಹೇಳವ್ರೆ. ಬೆಂಗಳೂರಲ್ಲಣ್ಣ, ಇವತ್ತು ಇಡೀ ನಮ್ ಕರ್ನಾಟಕದಾಗ ಎಲ್ಲಾ ಕಡೆನು ನಾಟಿದನ ಕಟ್ಕೊಂಡ್ ಬರ್ದ ಇರೋರು. ಹೌದಾ? ಜಾತ್ರೆಗಳು ಅನ್ನೋರು ಹಳ್ಳಿಕಾರ ರೇಸು, ಹಳ್ಳಿಕಾರ ದನ ಅಂತ ಎಲ್ಲೇನ ಮಾಡಿದ್ರೆ ಅವ್ರ ಆತ್ಮಕ್ಕ ಹಿಂಗ್ ಮುಟ್ಕೊಂಡು ಹೇಳ್ಬೋದು, ಇಲ್ಲ ಭಗವಂತಕ್ ನಾನೇನ ಮೋಸ ಮಾಡಿ ನನ್ನ ಸ್ವಾರ್ಥಕ್ ನಾನು ಮಾಡಿದ್ರೆ ನಾನು ಬದುಕೋದೇ ಸಾಕ್ಷಿ. ಇವಾಗ ಆಲ್ರೆಡಿ ತೋರಿಸ್ತಾವ್ನೆ ನನ್ಗೇನೇನ್ ಮಾಡಕ್ ಬಂದ್ರು, ಏನೇನಾಯ್ತು. ಹೌದಾ? ಇದೊಂದೇ ಉದಾಹರಣೆ. ಬಸವೇಶ್ವರನ್ಕ ನಿಸ್ವಾರ್ಥವಾಗಿ ಸೇವೆ ಮಾಡಿದ್ರೆ ಕೊಂಬನ್ ಕಳಶಕ್ಕೆ ಮೆರೆಸ್ತಾನೆ, ಅದಕ್ಕೆ ಉದಾಹರಣೆ ನಾನೇ. ಮೋಸ ಮಾಡಿದ್ರೆ ಇಲ್ಲ ಅದ್ರಲ್ಲಿ ಏನಾನ ಮಾಡ್ಬೇಕಂದ್ರೆ ಕಾಲಲ್ಲಿರೋ ಲಾಳ ಹಾಕ್ದಂಗ ಹಾಕೊಂಡು ತುಳ್ದಿ ಮಾಡ್ಬಿಡ್ತಾನೆ. ಆಯ್ತಾ? ಅದ್ರಕ ಕೆಲವ್ರಿಗೆಲ್ಲ ಹೇಳೋದು ಸಿದ್ಧಗಂಗಿಗೆ ಬರೋದು ನಾನು ನೀನು ನೋಡಕ್ಕಲ್ಲ, ಜನ ದನ ನೋಡಕ್ಕ, ಅದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಕಾಯ್ಕೊಂಬೇಡ, ಆಮೇಲೆ ಬದುಕಿರ್ತೀನಿ, ಆಗೋದ್ ಬಂದು ಹೋಗು. ದುಡ್ಡಿಗೆ ಬರ್ತೀನಿ, ಅಲ್ಲಿ ಜಾತ್ರೆ ಮಾಡಕ್ ಬರೋದು ಚೈಲ್ಡ್ ಚಪಾತಿ ನೀನ್ ನೋಡಕ್ಕಲ್ಲ. ಆಮೇಲೆ ಮಾಗಡಿಗೂ ಬರ್ತೀನಿ, ಸೋ ಕಾಲ್ಡ್ ಬೈ ಬೈ, ನೀನ್ ನೋಡಕ್ಕಲ್ಲ, ಜನನ ಜಾತ್ರೆ ನೋಡಕ್ ಬರೋದು. ಇವಾಗ ಸುದೀಪ್ ಅಣ್ಣ ಒಂದ್ ಮಾತು ಹೇಳ್ತಾರೆ, ಅವ್ರಿಗೂ ಜೀವನಗಳು ನಡಿಬೇಕಲ್ಲ, ಎಲ್ಲ ನಡ್ಕೊಂಡು ಹೋಗ್ಲಿ ಬಿಡ್ರಿ. ಎತ್ತಿ ಹೇಳ್ಬಿಟ್ರೆ ನಾನು ಹೇಳ್ತಾ ಇರಲಿಲ್ಲ, ಒಂದು ಪ್ರಬಂಧ, ಒಂದು 10 ಪಿಕ್ಚರು, ಒಂದ್ 20 ಸೀರಿಯಲ್ಗಳು ಗೊತ್ತವೇನು ಬೇಡ ನಮ್ಗ. ಯಲಂಕಕ್ಕೂ ಬರ್ತಾ ಇದ್ದೀನಿ, ಎಲ್ಲಾ ಊರ್ಗೂ ಬರ್ಬೇಕು, ಎಲ್ಲಾ ಇದ್ರಿಗೂ ಬರ್ಬೇಕು. ನಾನು ನಿಮ್ ಅಭಿಮಾನಕ್ಕೆ ನಾನು ಬರೋದು, ದಯವಿಟ್ಟು ಅದ್ ಯಾರೇ ಅದೇನೇನೋ ಅಂತ ಅಂದ್ಬಿಟ್ಟು ಅವೆಲ್ಲ ಇಲ್ಲ. ಯಲಂಕ ಯಲಂಕ ಅಂತಂದ್ರೆ ಯಲಂಕದ ಇತಿಹಾಸನೇ ಐತೆ. ಅದಕ್ಕೆ ಅಣ್ಣವ್ರು ಹೇಳಿದ್ರು ಎಲ್ಲೆಲ್ಲಿಂದ ನಾವು ಬಂದು ಏನೇನೋ ಮಾಡ್ಕೊಂಡು, ಆಮೇಲೆ ಅವ್ರು ಕ್ಲೀನ್ ಆಗಿ ಹೇಳವ್ರೆ, ನಾನೇನು ಹೇಳೋದು ಬೇಕಾಗಿಲ್ಲ. ಆ ರೇಸಲ್ಲಿ ಏನ್ ನಡೀತೈತೆ ಏನೇನು ಅಂತ, ಅದ್ರಕ ಹೋಗಿ ಕರ್ಪೂರ್ಗಳು ಅನ್ಸೋದು ಇನ್ನೊಂದು ಮಾಡಕ್ಕಿನ್ನ ಮುಂಚೆ ಎಲ್ಲ ಬಸ್ಸುಗಳು ಲಾರಿಗಳು ತುಂಬಾ ಹೋಗ್ತಾ ಇರ್ತವೆ, ಎಲ್ಲ ಸಿಕ್ಬೇಡ ಅಡ್ಡ, ಯಾಕಂದ್ರೆ ಭಗವಂತನ ಆಶೀರ್ವಾದ ತಟಾಸ್ತು ಅಂದ್ಬಿಟ್ರೆ ಪಟ್ಟ ತೆಗೆದ್ಬಿಡ್ತೀಯ, ಎಲ್ಲಾನ ಬದುಕೋ ಹೋಗು. ಹ ಸರಿ, ಸಾಕಲ್ಲ.